ಮುಡಾ ಸೈಟ್ ಹಗರಣ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಮುಡಾ ಸೈಟ್ ಹಗರಣದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಜೊತೆ ಸತೀಶ್ ಜಾರಕಿಹೊಳಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಅವರ ಜೊತೆ ಸೀಕ್ರೆಟ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ. ಎರಡು ದಿನಗಳ ಹಿಂದೆ ನಡೆದಂತಹ ಸಭೆಯ ಸಂದೇಶವನ್ನ ಹೊತ್ತು ಬಂದ್ರ ಸಚಿವ ಮಹದೇವಪ್ಪ ಪರಮೇಶ್ವರ್ ಜೊತೆ ಚರ್ಚೆಯನ್ನ ನಡೆಸಿದ್ರು. ಸತೀಶ್ ಜಾರಕಿಹೊಳಿ ಮಹದೇವಪ್ಪ ನಿವಾಸದಲ್ಲಿ ಮೂವರು ನಾಯಕರು ಚರ್ಚೆಯನ್ನ ಮಾಡಿದ್ರು. ಸದ್ಯಕ್ಕೆ ಸಿಎಂ ಬೆಂಬಲಕ್ಕೆ ನಿಲ್ಲೋದಕ್ಕೆ ನಾಯಕರು ನಿರ್ಧಾರವನ್ನ ಮಾಡಿದ್ರು. ಬದಲಾವಣೆ ಆದ್ರೆ ದಲಿತ ಸಮುದಾಯಕ್ಕೆ ಅವಕಾಶ ತಪ್ಪಬಾರದು, ಈ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ರು ದಲಿತ ಸಮುದಾಯದ ಲೀಡರ್ಸ್. ಇದೇ ಸಂದೇಶದೊಂದಿಗೆ ದೆಹಲಿಗೆ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಖರ್ಗೆ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಸಿಎಂ ರೇಸ್ನಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಕೂಡ ಹೌದು. ಹಾಗಾಗಿ ಯಾವ ಉದ್ದೇಶದಿಂದ ಖರ್ಗೆ ಅವರ ಭೇಟಿ ಆಯಿತು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಈ ಭೇಟಿ, ಏನೆಲ್ಲ ಮಾತುಕತೆ ಆಗಿರಬಹುದು ಅಂತ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಒಂದು ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ವಿಚಾರಣೆ ಎದುರಿಸಬೇಕಾಗುತ್ತೆ, ರಾಜೀನಾಮೆ ಕೊಡುವಂತಹ ಸಂದರ್ಭ ಬಂದರೂ ಕೂಡ ಅಚ್ಚರಿ ಏನಿಲ್ಲ. ಆದರೆ ಈ ಒಂದು ಬೆಳವಣಿಗೆ, ನಾವು ಸಿಎಂ ಬೆನ್ನಿಗೆ ನಿಂತಿದ್ದೀವಿ, ಯಾವಾಗಲೂ ಕೂಡ ನಮ್ಮ ನಾಯಕರು ಸಿಎಂ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾ ಇದ್ರು ಕೂಡ ತೆರೆಮರೆಯಲ್ಲೇ ನಾವು ಸಿಎಂ ಆಗಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಬಂದವರಲ್ಲಿ ಇವರು ಕೂಡ ಒಬ್ಬರು. ಹಾಗಾಗಿ ಖರ್ಗೆ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಈ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಖರ್ಗೆ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಎಂ ರೇಸ್ನಲ್ಲಿ ಇವರು ಕೂಡ ಇದ್ದಾರೆ, ಹಾಗಾಗಿ ಏನೆಲ್ಲ ಚರ್ಚೆ ಆಗಿರಬಹುದು, ಇನ್ಸೈಡ್ ಮಾಹಿತಿಗಳೇನಾದರೂ ಸಿಗ್ತಾ ಇದೆಯಾ ಸಂತೋಷ್? ರಜನಿ, ಪ್ರಮುಖವಾಗಿ ಮೂಡಾ ಹಗರಣ ಈಗ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅನ್ನುವಂಥದ್ದು ಸ್ಪಷ್ಟ. ಈ ನೆಲೆಯಿಂದಾಗಿ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತೆರೆಮರೆಯಲ್ಲಿ ರಾಜಕೀಯ ವಲಯದಲ್ಲಿ, ಕರ್ನಾಟಕದಲ್ಲಿರ್ಬೋದು, ಹೈಕಮಾಂಡ್ ಮಟ್ಟದಲ್ಲೂ ಕೂಡ, ಬಹುತೇಕ ಕಾಂಗ್ರೆಸ್ ಮಾತ್ರವಲ್ಲ ಬೇರೆ ಪಕ್ಷಗಳಲ್ಲೂ ಕೂಡ ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ ವಿಪಕ್ಷಗಳು ಒತ್ತಡವನ್ನು ಹೇರ್ತಾ ಇದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು, ಇನ್ನು ಅವರೇ ಪಕ್ಷದ ಬಹುತೇಕ ನಾಯಕರುಗಳು ಕೂಡ ತೆರೆಮರೆಯಲ್ಲಿ ಒಂದು ವೇಳೆ ಬದಲಾವಣೆಯನ್ನು ಆಗಿದ್ದೇ ಆದಲ್ಲಿ, ಬಯಸಿದ್ದೇ ಆದಲ್ಲಿ ಹೈಕಮಾಂಡ್ ಆ ಒಂದು ಸ್ಥಾನಕ್ಕೆ ಯಾರು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಮಟ್ಟದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ಉಪಮುಖ್ಯಮಂತ್ರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾದಂತಹ ಚಿತ್ರಣವನ್ನು ಈಗಾಗಲೇ ತೆರೆದಿಟ್ಟಿರುವಂಥದ್ದರಲ್ಲಿ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ಟಿದ್ದೇ ಆದಲ್ಲಿ ಮುಂದೆ ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಇರ್ಬೋದು, ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತಹ ಗಮನಿಸಬೇಕಾಗುತ್ತೆ. ಈಗ ಸದ್ಯಕ್ಕೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಬೆಂಬಲಕ್ಕೆ ಎಲ್ಲರೂ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿ ನಿಲ್ಲಬೇಕು. ಸಚಿವರಿರ್ಬೋದು, ಯಾರು ಕೂಡ ಯಾವುದೇ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳನ್ನು ಎಲ್ಲೂ ಕೂಡ ಕೊಡಬಾರ್ದು ಅನ್ನುವಂತ ಒಂದು ಸ್ಪಷ್ಟ ಚಿತ್ರಣ ನಿಲುವ ಈಗಾಗಲೇ ಬಂದಂತೆ ಕಾಣ್ತಾ ಇದೆ. ಈ ನಿಟ್ಟಿನಿಂದಾಗಿ ದೆಹಲಿಗೆ ಆಗಮಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ದೆಹಲಿಗೆ ಇತ್ತೀಚೆಗೆ ಆಗಮಿಸ್ತಾ ಇರ್ತಾರೆ, ಜೊತೆಗೆ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗ್ತಾ ಇರ್ತಾರೆ. ಮೂಡ ಹಗರಣ ಸದ್ದು ಮಾಡಿದ್ದಂತಹ ನಂತರ ದೆಹಲಿಗೆ ಈಗಾಗಲೇ ಮೂರ್ನಾಲ್ಕು ಬಾರಿ ಆಗಮಿಸಿದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆಯೂ ಕೂಡ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದು ವೇಳೆ ದಲಿತ ನಾಯಕರುಗಳು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶಗಳು ದೊರೆತಿದ್ದೆ ಆದಲ್ಲಿ ಸ್ಪಷ್ಟವಾದಂತಹ ಪರಮೇಶ್ವರ್ ಇರ್ಬೋದು, ಜೊತೆಗೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಈ ಇಬ್ಬರು ನಾಯಕರುಗಳ ಹೆಸರುಗಳು ಪದೇ ಪದೇ ಮುಖ್ಯಮಂತ್ರಿ ರೇಸ್ನಲ್ಲಿ ಕೇಳಿ ಬರ್ತಿರುವಂತ ಗಮನಿಸಬೇಕಾಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ದಲಿತರಿಗೆ ಅವಕಾಶಗಳನ್ನು ಈಗಾಗಲೇ ಕೊಡಲಾಗಿರುವಂಥದ್ದು, ಸಹಜವಾಗಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಒಂದು ವೇಳೆ ರಾಜ್ಯದಲ್ಲೂ ಕೂಡ ದಲಿತ ನಾಯಕರುಗಳಿಗೆ ಮಣೆಯನ್ನು ಹಾಕಿದ್ದಾದಲ್ಲಿ ಬೇರೆ ರೀತಿಯಾದಂಥ ಸಂದೇಶ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಉಳಿದಂತಹ ಸಮುದಾಯಗಳು ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮುಖ್ಯವಾಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಅದೇ ಮಟ್ಟದಲ್ಲಿ ದಲಿತ ಸಮುದಾಯ ಕೂಡ ಸಾಕಷ್ಟು ಮುಖ್ಯವನ್ನುವಂಥದ್ದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಆದರೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡುವಂತಹ ಸಂದರ್ಭ ಅನಿವಾರ್ಯತೆ ಉಂಟಾಗಿದೆ, ಅದರಲ್ಲಿ ಆ ಒಂದು ಸ್ಥಾನಕ್ಕೆ ದಲಿತರನ್ನ ಪರಿಗಣಿಸಬೇಕು ಅನ್ನುವಂಥ ಒಂದು ಮಹತ್ವದ ಮಾತುಕತೆಗಳನ್ನು ದೆಹಲಿ ಮಟ್ಟದಲ್ಲಿ ಇದೀಗ ಎಐಸಿಸಿ ಅಧ್ಯಕ್ಷರ ಜೊತೆ ಸತೀಶ್ ಜಾರಕಿಹೊಳಿ ನಡೆಸಿರುವಂಥದ್ದು ಸ್ಪಷ್ಟವಾಗಿದೆ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.